ಮಹಿಳೆ ಮಹಿಳಾ ಮತದಾರರು ಇರುವಂತಹ ಪ್ರದೇಶ ಕ್ಷೇತ್ರ. ಈಗಾಗಲೇ ಬಿಜೆಪಿಯವರು ಎರಡು ಮಹಿಳೆಯರಿಗೆ ಅವಕಾಶವನ್ನು ನೀಡಿದ್ದಾರೆ, ಪುತ್ತೂರಲ್ಲಿ ಮತ್ತು ಸುಳ್ಯದಲ್ಲಿ. ಹಾಗೆ ನಮ್ಮದು ವಿನಂತಿ ಏನು ಹೇಳಿದರೆ, ನಾವು ಈ ಮೊದಲೇ ಮನವಿಯನ್ನು ಅವರಿಗೆ ತಲುಪಿಸಿದ್ದೇವೆ. ಇನ್ನೊಂದು ಸಾರಿ ಈ ಮೂಲಕ ವಿನಂತಿಸಿಕೊಳ್ಳುವುದು ಏನಂತ ಹೇಳಿದರೆ, ಶಕುಂತಲಾ ಶೆಟ್ಟಿಯವರು ಪುತ್ತೂರಿನಲ್ಲಿ ಒಂದು ಒಳ್ಳೆಯ ಸಂಘಟನೆ, ಮಹಿಳಾ ಸಂಘಟನೆಯನ್ನು ಮಾಡಿದ್ದಾರೆ. ಅವರ ಬೆಂಬಲದ ಮುಖಾಂತರ ನಾವು ಮಹಿಳಾ ಕಾಂಗ್ರೆಸ್ಸನ್ನು ಆದಷ್ಟು ಬಲಿಷ್ಠಗೊಳಿಸಿದ್ದೇವೆ. ಪುತ್ತೂರು ಕ್ಷೇತ್ರದಲ್ಲಿ ಪ್ರತಿ ಗ್ರಾಮ ಗ್ರಾಮದಲ್ಲಿ ಸಹ ಅವರು ಸಂಚರಿಸಿ ಅವರು ಮಹಿಳಾ ಸಂಘಟನೆ ಮತ್ತು ಬೇರೆ ಕಾರ್ಯಕರ್ತರನ್ನು ಎಲ್ಲರನ್ನು ಒಗ್ಗೂಡಿಸಿದ್ದಾರೆ. ಈಗ ಮಹಿಳಾ ಕಾರ್ಯಕರ್ತರ ಮನಸ್ಸಿಗೆ ಸ್ವಲ್ಪ ನೋವಾಗ್ತಾ ಇದೆ, ಎಲ್ಲಿ ಶ್ರೀಮತಿ ಶಕುಂತಲಾ ಶೆಟ್ಟಿಯವರಿಗೆ ಅವಕಾಶ ಸಿಗುದಿಲ್ವೋ ಎನ್ನುವಂಥದ್ದು ಇದು ನೋವಿದೆ. ಹಾಗೆ ಅವರು ಅವರ ಅವಧಿಯಲ್ಲಿ ಮಹಿಳೆಯರ ಏಳಿಗೆಗಾಗಿ ಮತ್ತು ಮಹಿಳೆಯರ ರಕ್ಷಣೆಗಾಗಿ ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಗಳನ್ನು ಪುತ್ತೂರಿನಲ್ಲಿ ಅವರು ಆರಂಭಿಸಿದ್ರು. ಮಹಿಳೆಯರು ಆರ್ಥಿಕವಾಗಿ ಬೆಳೀಲಿಕ್ಕೆ ಸ್ತ್ರೀ ಶಕ್ತಿ ಸಂಘಟನೆ ಬಲಪಡಿಸಿಕೊಳ್ಳಲಿಕ್ಕೆ ಸ್ತ್ರೀಶಕ್ತಿ ಭವನದ ಸ್ಥಾಪನೆಗೆ ಕೂಡ ಕಾರಣಕರ್ತರಾಗಿದ್ದಾರೆ. ಕೇಳಿಕೊಳ್ಳೋದು ಅಂತ ಹೇಳಿದರೆ, ಮಹಿಳೆಯರಿಗೆ ಆದಷ್ಟು ಹೆಚ್ಚಿನ ಅವಕಾಶ ಕೊಡಬೇಕು. ಅದರಲ್ಲಿ ಸಹ ಶಕುಂತಲಾ ಶೆಟ್ಟಿ ಅವರು ಒಂದು ಅನುಭವಿ ರಾಜಕಾರಣಿ, ಈ ಸಾರಿ ಅವರಿಗೆ ಕೊನೆಯ ಅವಕಾಶ ನಾವು ಕೇಳ್ತಾ ಇರೋದು, ಕೊನೆಯ ಅವಕಾಶವನ್ನಾದರೂ ಅವರಿಗೆ ಕೊಟ್ಟು ಈ ಸಾರಿ ಒಂದು ಅವರು ಅಭ್ಯರ್ಥಿಯಾಗಿ ನಿಲ್ಲಿಕ್ಕೆ ನೀವು ಅನುವು ಮಾಡಿಕೊಡಬೇಕು ಅಂತ ಹೇಳುವುದು ನಮ್ಮ ಮುಖ್ಯ. ಜಿಲ್ಲಾ ಕಾಂಗ್ರೆಸ್ಸಿಗೆ ಆಗಲಿ, ರಾಜ್ಯ ಕಾಂಗ್ರೆಸ್ಗೆ ಆಗಲಿ, ರಾಷ್ಟ್ರೀಯ ಕಾಂಗ್ರೆಸ್ಗೆ ಆಗಲಿ, ನಾವು ಈ ಬಗ್ಗೆ ಸೂಕ್ತವಾಗಿ ಪರಿಶೀಲಿಸಿ ಮತ್ತೊಮ್ಮೆ ಅವರಿಗೆ ಅವಕಾಶ ಕೊಡಬೇಕು. ಕೊಡದೇ ಇದ್ದಲ್ಲಿ ಮಹಿಳೆಯರಿಗಿಲ್ಲ, ಆದರೆ ಕೊಡಿ ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತಿರೋದು ಬರುವ ಮೊದಲೇ. ಅಂದರೆ ನಮಗೆ ಅವರಿಗೆ ಕೊಡ್ತಾ ಇದ್ದಾರೆ ಅಂತ ಸಹ ಮಾಹಿತಿ ಇಲ್ಲ, ಕೊಡೋದಿಲ್ಲ ಅಂತ ಹೇಳುವಂಥ ಸಹ ಮಾಹಿತಿ ಇಲ್ಲ. ಆದ ಕಾರಣ ನಮಗೆ ಬೇರೆ ಬೇರೆ ಪತ್ರಿಕೆಗಳಲ್ಲೆಲ್ಲ ನೋಡುವಾಗ ನಮಗೆ ಆಗ್ತದೆ ಅವರಿಗೆ ಅವಕಾಶ ಎಲ್ಲಿ ಸಿಗ್ತಾ ಇಲ್ವ ಅನ್ನುವಂಥ ಒಂದು ಆತಂಕ ಮಹಿಳೆಯರಿಗೆ ಇದೆ. ಆದ ಕಾರಣ ಮಹಿಳಾ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾಗಿದೆ. ಅಲ್ಲದೆ ಅವರಿಗೆ ಸಿಗದಿದ್ದಲ್ಲಿ ಮಹಿಳಾ ಪ್ರಮುಖ ಹುದ್ದೆಗಳಲ್ಲಿ ಇರುವವರು ಮತ್ತು ಮಹಿಳಾ ಕಾರ್ಯಕರ್ತರೆಲ್ಲ ಸಾಮೂಹಿಕವಾಗಿ ರಾಜೀನಾಮೆ ಕೊಡುವ ಉದ್ದೇಶವನ್ನು ಕೂಡ ಹೊಂದಿದ್ದಾರೆ. ನಾವು ಕೂಡ ಕೊಡ್ತೇವೆ, ಎಲ್ಲರೂ ಕೊಡ್ತೇವೆ, ಮಹಿಳಾ ಕಾಂಗ್ರೆಸ್ನ ಪದಾಧಿಕಾರಿಗಳು ಹುದ್ದೆಗೆ ರಾಜೀನಾಮೆ ಕೊಟ್ಟು ಪಕ್ಷಕ್ಕೆ ಅಲ್ಲ. ಅದ ನಂತರ ಈ ಉದ್ದೇಶ ಏನೇ ಹೊಂದಿದೆ ನಮಗೆ, ಮೊನ್ನೆಯವರೆಗೆ ಕೂಡ ದಿಲ್ಲಿಯ ಮಟ್ಟದಲ್ಲಿ ಶಕುಂತಲಾ ಶೆಟ್ಟಿಯವರ ಹೆಸರು ಮುಂಚೂಣಿಯಲ್ಲಿ, ನಂತರ ನಿನ್ನೆ ಸಡನ್ ಆಗಿ ನಮ್ಮ ಒಳಗೆ KPCC ಎಲ್ಲ ಇದಾಯ್ತಂತೆ, ಅಂದ್ರೆ ಹೆಚ್ಚಾಗಿ ಬೇರೊಬ್ಬರ ಹೆಸರು ಬರ್ತಾ ಇದೆ ಅಂತೇಳಿ ಅಂದ್ರೆ ಅಧಿಕೃತ ಘೋಷಣೆ ಆಗ್ಲಿಲ್ಲ. ಆಗಿರುವಾಗ ನಮಗೊಂದು ಇನ್ನೂ ಸಹ ನಮ್ಮ ಒಂದು ಆಸಕ್ತಿ, ನಾವು ಸುಮ್ಮನೆ ಕೂತ್ಕೊಳ್ಳಿ ಸರಿ ಅಲ್ಲ, ನಾವು ಇಷ್ಟರಲ್ಲೇ ನಾವು ವಿನಂತಿ ಮಾಡಿದ್ದೇವೆ ಕೊಡ್ಬೇಕು ಅಂತೇಳಿ, ಇನ್ನೊಮ್ಮೆ ನಾವು ಕೇಳುವಂತ ಹೇಳಿ ನಾವು ಇವತ್ತು ಘೋಷಣೆ ಆಗ್ಲಿಲ್ಲ. ಇಷ್ಟವರೆಗೆ ಮೊನ್ನೆ ಒತ್ತಾಯ ಮಾಡಿದ್ದೇವೆ.